ನಮಸ್ಕಾರ ಬಂಧುಗಳೇ ನಾವಿವತ್ತು ಇರೋ ಪುರಿ ಜಗನ್ನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೇಗೆ ರೀಚ್ ಆಗಬೇಕು ಮತ್ತೆ ದೇವಸ್ಥಾನದಲ್ಲಿಂದ ಮಿಸ್ಟ್ರೀಸ್ ಏನೇನಿದೆ ತಿಳ್ಕೊಳ್ಳೋಣ ಈ ವಿಡಿಯೋ ಅಲ್ಲಿ ಊರಿಗೆ ಹೋಗ್ಬೇಕಂದ್ರೆ ಬೆಂಗಳೂರಿಂದ ಪ್ರತಿ ಶನಿವಾರ ಡೈರೆಕ್ಟ್ ಟ್ರೈನ್ ಇದೆ ಓಕೆ ನಾವು ಶನಿವಾರ ಹೋಗೋಕ್ಕಾಗಲ್ಲ ಅಂದರೆ ಬೇರೆ ಮಾರ್ಗ ಏನಂದ್ರೆ ಟ್ರೈನಲ್ಲೇ ಭುವನೇಶ್ವರ್ಗೆ ಇಳ್ಕೊಂಡು ಅಲ್ಲಿಂದ ಹೋಗ್ಬೋದು ಬೆಂಗಳೂರಿಂದ ಭುವನೇಶ್ವರ್ಗೆ ಟ್ವೆಂಟಿ ಫೈವ್ ಅವರ್ಸ್ ಆಗುತ್ತೆ ಟ್ರೈನಲ್ಲಿ ಓಕೆ ಬೆಂಗಳೂರಿಂದ ಭುವನೇಶ್ವರ್ಗೂ ಫ್ಲೈಟ್ಸ್ ಅವೈಲಬಲ್ ಇದೆ ಮತ್ತೆ ಆರಾಮಾಗಿ ಹೋಗ್ಬೋದು ಒಂದು ಟು ಅವರ್ಸ್ ಆಗುತ್ತೆ ಮತ್ತೆ ಭುವನೇಶ್ವರಿಂದ ಪುರಿಗೆ ಸಿಕ್ಸ್ಟಿ ಕಿಲೋಮೀಟರ್ಸ್ ಆಗುತ್ತೆ ಬಸ್ ಫೆಸಿಲಿಟಿ ನೋಡಿ ಯಾವ ತರ ಇದೆ ಅಂದ್ರೆ ಜನ ಸಾಗರ ಬಸ್ ಬೇಡ ಅಂದ್ರೆ ಟ್ರೈನ್ ಬೆಸ್ಟ್ ಸರ್ವಿಸ್ ನಾನ್ ಆಪ್ ಮಾಡೋದು ಯಾಕಂದ್ರೆ ಈಸಿಯಾಗಿ ಒನ್ ಅವರ್ ನಮಗೇನು ಅನ್ಸಿಲ್ಲ ರಿಟರ್ನ್ ಬರ್ತಾ ಟ್ರೈನಲ್ಲಿ ಬಂದ್ರಿ ಅದು ಬಿಟ್ಟು ನಮಗೆ ಕ್ಯಾಬ್ ಫೆಸಿಲಿಟೀಸ್ ಕೂಡ ಸಿಗುತ್ತೆ ಭುವನೇಶ್ವರ್ ಟು ಪುರಿ ಈ ವಿಡಿಯೋ ನೀವು ನೋಡ್ತಾ ಇರೋ ಕಲ್ಯಾಣಿ ಬಂದು ಜಗನ್ನಾಥ್ ಜಿ ಸ್ನಾನ ಮಾಡ್ತಾ ಇದ್ದಿದ್ದ ಸ್ಥಳ ಏಪ್ರಿಲ್ ಇಲ್ಲ ಮೇ ಟೈಮಲ್ಲಿ ಇಲ್ಲಿ ರಥೋತ್ಸವ ನಡೆಸ್ತಾರೆ ಆ ರಥೋತ್ಸವ ನಡೆಯೋಕ್ಕಿಂತ ಮುಂಚೆ ಯಾವ ತರ ಮಾಡ್ತಾರೆ ಅಂದ್ರೆ ಇಲ್ಲಿ ಅರ್ಚಕರನ್ನ ಕೇಳಿದಾಗ ಇವ್ರು ಬಂದು ಇಲ್ಲಿ ಫೋರ್ಟೀನ್ ಡೇಸ್ ಕಲ್ಯಾಣಿಯಲ್ಲಿ ದೇವ್ರನ್ನ ಸ್ನಾನ ಮಾಡಿಸ್ತಾರಂತೆ ಇಲ್ಲಿ ವಿಚಾರಿಸ್ದಾಗ ಗೊತ್ತಾಯ್ತು ದರ್ಶನ ಟೈಮಿಂಗ್ಸ್ ಯಾವ ತರ ಅಂದ್ರೆ ದೇವ್ರು ಯಾವ ಟೈಮ್ಗೆ ಊಟ ಮಾಡ್ತಾ ಇದ್ರು ಆ ಟೈಮ್ಗೆ ದರ್ಶನಕ್ಕೆ ಬಿಡಲ್ಲ ಇವ್ರ ಬಿಲೀಫ್ ಏನಂದ್ರೆ ಆ ಟೈಮಲ್ಲಿ ದೇವ್ರು ಊಟ ಮಾಡ್ತಾ ಇದ್ದಾರೆ ಸೊ ಯಾರು ಬಂದು ಡಿಸ್ಟರ್ಬ್ ಮಾಡಬಾರ್ದು ಆ ಟೈಮ್ಗೆ ಅಂತ ಬನ್ನಿ ಈಗ ಒಡಿಸಲಿರೋ ಪುರಿ ಜಗನ್ನಾಥ್ ದೇವಸ್ಥಾನದ ಮಿಸ್ಟ್ರೀಸ್ ಏನೇನು ತಿಳ್ಕೊಳೋಣ ಫಸ್ಟ್ ಮಿಸ್ಟ್ರಿ ಏನಂದ್ರೆ ಗೋಪುರದ ಮೇಲೆ ಒಂದು ಪಕ್ಷಿನೂ ಒಂದು ಏರೋಪ್ಲೈನು ಯಾವುದು ಹಾರಾಡಲ್ಲ ಎರಡನೇ ಮಿಸ್ಟ್ರಿ ಏನಂದ್ರೆ ಜಗನ್ನಾಥ್ ಜಿ ಮೂರ್ತಿ ಬಂದು ಉಡ್ಡಿಂದ ಮಾಡಿರೋದು ಮತ್ತೆ ಜಗನ್ನಾಥ್ ಜಿ ಮೂರ್ತಿ ಒಳಗಡೆ ಕೃಷ್ಣಂದು ಹೃದಯ ಇದೆ ಅಂತ ಹೇಳ್ತಾರೆ ಮತ್ತೆ ಪ್ರತಿ ಹನ್ನೆರಡು ಇಲ್ಲ ಹದಿನಾಲ್ಕು ವರ್ಷಕ್ಕೆ ಒಂದ್ಸಲ ಮೂರ್ತಿನ ಚೇಂಜ್ ಮಾಡ್ತಾ ಇರ್ತಾರೆ ಥರ್ಡ್ ಮಿಸ್ಟ್ರಿ ಏನಂದ್ರೆ ಪ್ರಸಾದ್ ಅದು ಪ್ರಸಾದ ಯಾವ ತರ ಮಾಡ್ತಾರೆ ಅಂದ್ರೆ ಒಂದ್ ಮಡಿಕೆ ಮೇಲೆ ಇನ್ನೊಂದ್ ಮಡಿಕೆ ಆ ತರ ಇಟ್ಟಿ ಮಾಡೋದು ಯೂಶಲಿ ಯಾವ ತರ ಆಗುತ್ತೆ ಅಂದ್ರೆ ಕೆಳಗಡೆ ಇರೋ ಮಡಿಕೆ ಫಸ್ಟ್ ಬಾಯ್ಲ್ ಆಗಿರುತ್ತೆ ಬಟ್ ಇಲ್ಲಿ ಯಾವ ತರ ಆಗುತ್ತೆ ಅಂದ್ರೆ ಮೇಲೆಯಿಂದ ಮೇಲೆ ಯಾವ್ದು ಫಸ್ಟ್ ಮಡಿಕೆ ಇರುತ್ತೋ ಫಸ್ಟ್ ಪ್ರಸಾದ ಬೆಂದಿರೋದು ಆ ಮಡಿಕೆಯಲ್ಲೇ ಇನ್ನೊಂದು ಪ್ರಸಾದ ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದ್ರೆ ಯಾವತ್ತು ಪ್ರಸಾದ ಶಾರ್ಟೇಜು ಆಗಿಲ್ಲ ಮಿಕ್ಕೋದು ಇಲ್ವಂತೆ ಎಷ್ಟೇ ಜನ ಬರ್ಲಿ ಪ್ರಸಾದ ಮಾಡಿರ್ತಾರಲ್ಲ ಇವಾಗ ಹತ್ತು ಸಾವಿರ ಜನ ಆಗ್ಲಿ ಇಪ್ಪತ್ತು ಸಾವಿರ ಜನ ಆಗ್ಲಿ ಪ್ರಸಾದ ಶಾರ್ಟೇಜು ಆಗಲ್ಲ ಹೆಚ್ಚಿಗೆನೂ ಆಗಲ್ಲ ಯಾವತ್ತು ಪ್ರಸಾದ ಉಳ್ದೇ ಇಲ್ವಂತೆ ಇಲ್ಲಿ ಆತರ ಒಂದು ಮಿಸ್ಟ್ರಿ ಇದೆ ಪ್ರಸಾದದ ಬಗ್ಗೆ ನೆಕ್ಸ್ಟ್ ಮಿಸ್ಟ್ರಿ ಏನಂದ್ರೆ ಇದು ಬಂದು ಝೀರೋ ಶ್ಯಾಡೋ ಪಾಯಿಂಟು ಯಾವ ಟೈಮಿಂಗ್ಸ್ ಆಗ್ಲಿ ಏನೇ ಆಗ್ಲಿ ದೇವಸ್ಥಾನದ್ದು ಶಾಡೋ ಅನ್ನೋದೇ ಬೀಳಲ್ಲ ಶಾಡೋನೆ ನೋಡಕ್ ಆಗಲ್ಲ ಇಲ್ಲಿ ದೇವಸ್ಥಾನದ್ದು ಮತ್ತೆ ಇನ್ನೊಂದು ಏನಂದ್ರೆ ಗೋಪುರದ ಮೇಲೆ ಫ್ಲಾಗ್ ಕಾಣಿಸ್ತಿದೆಯಲ್ಲ ಅದು ಪ್ರತಿ ದಿನ ಚೇಂಜ್ ಆಗ್ತಾನೆ ಇರ್ಬೇಕಂತೆ ಮತ್ತೆ ಗೋಪುರದ ಮೇಲೆ ನಿಮ್ಗೊಂದು ಚಕ್ರ ಕಾಣಿಸುತ್ತೆ ಆ ಚಕ್ರ ಬಂದು ಸುದರ್ಶನ್ ಚಕ್ರ ಅಂತ ಸುದರ್ಶನ್ ಚಕ್ರ ಬಂದು ಇಪ್ಪತ್ತು ಫೀಟ್ ಹೈಟ್ ಅಲ್ಲಿ ಇಟ್ಟಿದ್ದಾರೆ ಮತ್ತೆ ಅದು ಬಂದು ಸಾವಿರ ಕೆ ಜಿ ವೆಯ್ಟ್ ಇದೆ ಅಂತೆ ಮತ್ತೆ ಇಲ್ಲಿನ ಇಂಜಿನಿಯರಿಂಗ್ ಯಾವ ತರ ಅವಾಗ ಮಾಡಿದ್ದಾರೆ ಅಂದ್ರೆ ನೀವು ಯಾವ ಪೂರಿ ಸಿಟಿಯಲ್ಲಿ ಯಾವ ಕಡೆಯಿಂದ ನಿಂತರು ಚಕ್ರ ಕಾಣಿಸುತ್ತೆ ಅಂಡ್ ನೀವ್ ಯಾವ ಪೊಸಿಷನ್ ಅಲ್ಲಿ ನಿಂತರು ಚಕ್ರ ನಿಮ್ ಕಡೆನೆ ಫೇಸ್ ಆಗಿರೋ ತರನೆ ಕಾಣಿಸುತ್ತೆ ಅಂಡ್ ದೇವಸ್ಥಾನದ ಮೈನ್ ಮಿಸ್ಟ್ರಿ ಬ್ಯೂ ಆಂಡ್ ಸೈನ್ಸ್ ಫ್ಲಾಗ್ ಬಂದು ವಿಂಡ್ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾರಾಡುತ್ತೆ ಈ ವಿಡಿಯೋ ಅಬ್ಸರ್ವ್ ಮಾಡಬಹುದು ಎರಡು ಫ್ಲಾಗು ಬೇರೆ ಬೇರೆ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಹಾರಾಡ್ತಾ ಇದೆ ಓಕೆ ನೆಕ್ಸ್ಟ್ ಮೇಲೆ ನಿಯರ್ ಬೈ ಪ್ಲೇಸಸ್ ಮಾಡಿದ್ರಿ ಸೊ ಪೂರಿಯಿಂದ ಮೂವತ್ತು ಕಿಲೋಮೀಟರ್ ಅಲ್ಲಿ ಲೊಕೇಟ್ ಆಗಿರೋದು ಕೊನಾರ್ಕ್ ಸೆಂಟ್ ಟೆಂಪಲ್ ಅಂತ ಹೋಗೋಕ್ಕೆ ಬಸ್ ಫೆಸಿಲಿಟೀಸ್ ಏನೂ ಇಲ್ಲ ಒಂದು ಆಟೋ ಫೆಸಿಲಿಟೀಸ್ ಇಲ್ಲ ಕ್ಯಾಬ್ ಫೆಸಿಲಿಟೀಸ್ ತಗೊಂಬೋ ನಾವು ಆಟೋ ಮಾಡಿದ್ರಿ ಸೊ ಆರಾಮಾಗಿ ಅಲ್ಲಿಗೆ ಹೋಗೋಕ್ಕೆ ಒಂದು ಹಾಫ್ ಡೇ ಆಗುತ್ತೆ ಹೋಗಿ ಬರೋಕ್ಕೆ ಇನ್ನೊಂದು ಟೆನ್ ರುಪೀಸ್ ನೋಟಲ್ಲಿ ನಿಮ್ಗೆ ಎರಡು ಚಕ್ರ ಕಾಣಿಸುತ್ತಲ್ಲ ಅದೇ ಈ ಟೆಂಪಲ್ ಕೊನಾರ್ಕ್ ಸನ್ ಟೆಂಪಲ್ ಕೊನಾರ್ಕ್ಗೆ ಹೋಗ್ಬೇಕಾದ್ರೆನೆ ನಿಮಗೆ ಬೀಚ್ ಸಿಗುತ್ತೆ ಕಮ್ಮಿ ಜನ ಇರ್ತಾರೆ ಬೇಕಂದ್ರೆ ಆಡ್ಬೇಕಂದ್ರೆ ಆರಾಮಾಗಿ ಆಡ್ಕೊಂಡು ಬರ್ಬೋದು ನಾವು ನೆಕ್ಸ್ಟ್ ಡೇ ಹೋಗಿದ್ದು ಚಿಲ್ಕಾ ಲೇಕ್ ಅಂತ ಇದು ಇನ್ನೊಂದು ಡೈರೆಕ್ಷನ್ ಅಲ್ಲಿ ಇದೆ ಎರಡು ಅಪೋಸಿಟ್ ಡೈರೆಕ್ಷನ್ ಅಲ್ಲಿರೋದು ಕೋನಾರ್ಕೋ ಮತ್ತೆ ಚಿಲ್ಕಾ ಲೇಕ್ ಚಿಲಿಕಾ ಲೇಕ್ ಬಂದು ಏನ್ ಏಷಿಯಾಸ್ ಲಾರ್ಜೆಸ್ಟ್ ಲೇಕ್ ಅಲ್ಲಿ ಬೋಟ್ ಅನ್ನ ಹೈರ್ ಮಾಡಬಹುದು ಒಂದು ಫೈವ್ ಪ್ಲೇಸಸ್ ತೋರಿಸ್ತಾರೆ ಹೈಲ್ಯಾಂಡು ಡಾಲ್ಫಿನ್ ಅಂತೆಲ್ಲ ಈ ವಿಡಿಯೋಲ್ಲಿ ನೋಡಬಹುದು ಡಾಲ್ಫಿನ್ ಕಾಣಿಸಿರೋದು ವಿಡಿಯೋ ಮಾಡ ಹಾಕಿದ್ದೀವಿ ಏನೋ ಲಕ್ಕಿ ಯಾವಾಗಲೂ ಕಾಣಿಸುತ್ತೆ ಅಂತಾನು ಹೇಳಕ್ ಆಗತ್ತ ಹೇಳಕ್ಕಾಗಲ್ಲ ಕಾಣಿಸುತ್ತೆ ಬಟ್ ಏನ್ ಅಷ್ಟೇನ್ ಬರ್ತೇನ ಅನ್ಸಿಲ್ಲ ಇಲ್ಲಿ ಹೋಗೋದು ಸುಮ್ನೆ ನೋಡ್ಬೇಕಂದ್ರೆ ಬರ್ಬೋದು